ಯಾವಾಗಲೂ ನಾವು ನೋಡುವಾಗ ಗುರುಬಲ ಮತ್ತು ಶನಿಬಲ ಎರಡನ್ನೂ ಸೇರಿಸ್ಕೊಂಡು ವರ್ಷಫಲವನ್ನು ನೋಡೋದ್ರಿಂದ ಅನುಕೂಲಗಳಾಗುತ್ತೆ. ನಿಮ್ಮ ಜಾತಕದಲ್ಲೂ ದಶಾಭುಕ್ತಿ ಚೆನ್ನಾಗಿಲ್ಲದಿದ್ದಾಗ ಇಲ್ಲೂ ಕೂಡ ನೆಗೆಟಿವ್ ಇದ್ರೆ 100% ಅದನ್ನೇ ನಾವು ಕೆಟ್ಟ ಕಾಲ ಅಂತ ಕರಿತೀವಿ. ನೋಡಿ, ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಶನಿ ಬೆರಳು ಮಧ್ಯದ ಬೆರಳು, ಗುರು ಬೆರಳು ತೋರ್ ಬೆರಳು. ಅದಕ್ಕೆ ನಾವು ಯಾವಾಗ್ಲೂ ವಿಕ್ಟ್ರಿ ಸಿಂಬಲ್, ಗುರು ಶನಿ ಚೆನ್ನಾಗಿದ್ದಾರೆ ಅಂದ್ರೆ ಲೈಫ್ ಅಲ್ಲಿ ವಿಕ್ಟ್ರಿ ಇರುತ್ತೆ ಅಂತ. ಯಾವ್ದೊಂದು ರಾಜಕೀಯದಲ್ಲಿ ಚೆನ್ನಾಗಾಗ್ಬೇಕು ಅಥವಾ ಯಾವ್ದೋ ಒಂದು ಅಧಿಕಾರದಲ್ಲಿ ನಾವು ಚೆನ್ನಾಗಾಗ್ಬೇಕು ಅಂತಂದ್ರೆ ವಿಕ್ಟ್ರಿ ಆಗ್ಬೇಕು ಅಂತಂದ್ರೆ ಶನಿ ಬಲ ಗುರು ಬಲ ಚೆನ್ನಾಗಿರ್ಬೇಕು ಅಂತ. ಈ ರಾಶಿಯವ್ರಿಗೆ ಹಂಗೆ, ವೃಷಭ ರಾಶಿಯವ್ರಿಗೆ ಹಿಂಗೆ ಅಂತ ಹಂಗಲ್ಲ, ಎಲ್ಲವೂ ಕೂಡ ಈ ಗೋಚಾರದ ಫಲದ ಮೇಲೆನೆ ಡಿಪೆಂಡ್ ಆಗುತ್ತೆ ಅಂದ್ರೆ ಖಂಡಿತವಾಗೂ ಇಲ್ಲ. ಮೂರು ವಿಚಾರಗಳನ್ನ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಶ್ರೀ ಗುರುಭ್ಯೋ ನಮಃ, ಮಾಯಕಾರ ಪ್ರಭುವೇ ನಮಃ, ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಮತ್ತು ಮುಖಪುಟದ ಸ್ನೇಹಿತ ಬಂಧುಗಳಿಗೆ, ಜ್ಯೋತಿಷ್ಯ ಮಿತ್ರರಿಗೆ, ಎಲ್ಲರಿಗೂ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ವಿಡಿಯೋದ ವಿಚಾರ ಅಂದರೆ, ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತಂದರೆ ಗುರು ಬದಲಾವಣೆ. ಯಾಕಂದರೆ ಏಪ್ರಿಲ್ 21 ಬೆಳಗಿನ ಜಾವ 5:30 ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ, ಅಂತಂದರೆ ಮೀನರಾಶಿಯಿಂದ ಮೇಷರಾಶಿಗೆ ಬದಲಾವಣೆ ಆಗ್ತಾ ಇದ್ದಾರೆ. ಆ ಮೇಷರಾಶಿಯಲ್ಲಿ ಆಲ್ಮೋಸ್ಟ್ 2024 ಏಪ್ರಿಲ್ ಕೊನೆವರೆಗೂ ಕೂಡ ಮೇಷರಾಶಿಯಲ್ಲೇ ಇರ್ತಾರೆ. ಹಾಗಾದರೆ ಯಾಕೆ ಈ ಗುರುಬಲವನ್ನು ತಗೋತೀವಿ ಅಂದರೆ, ಗುರು ಒಂದು ರಾಶಿಯಲ್ಲಿ 1 ವರ್ಷಗಳ ಕಾಲ ಇರ್ತಾರೆ. ಅದರಿಂದ ಗುರುಬಲ ಇದ್ದಾಗ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಗುರುಬಲವನ್ನು ನೋಡ್ತೀವಿ. ಯಾವಾಗಲೂ ಹೇಳ್ತಾ ಇರ್ತೀರಿ ಏನಂತಂದರೆ, ದೇವರು ನಮ್ಮನ್ನು ಕಾಯಲಿಲ್ಲ ಅಂದರೂ ಕೂಡ ಗುರು ನಮ್ಮನ್ನು ಕಾಯ್ತಾನೆ ಅಂತ. ಅದಕ್ಕೋಸ್ಕರ ಗುರುಬಲ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಎರಡನೇದು ಬಂದು, ಬರೀ ಗುರು ಬದಲಾವಣೆಯಿಂದ ಆಗುವಂಥ ಫಲಾಫಲಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇಲ್ಲ. ಇವತ್ತು ನಾನು ನಿಮಗೆ ಗುರು ಬದಲಾವಣೆ, ರಾಶಿಫಲ 2023, ಗುರುಬಲ ಮತ್ತು ಶನಿಬಲ ಅಂದರೆ ಏನು, ಅದನ್ನು ನೋಡುವಂಥದ್ದು ಹೇಗೆ, ಮತ್ತು ನಿಮ್ಮೆಲ್ಲರ ರಾಶಿಫಲ ಏನು ಅನ್ನುವಂಥ ವಿಚಾರಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕೆ ಇವತ್ತು ಈ ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿದೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಸಾಮಾನ್ಯವಾಗಿ ಒಬ್ಬ ಗುರು ಆದವನು ಯಾವುದೇ ಒಂದು ಶಾಸ್ತ್ರಗಳ ಬಗ್ಗೆ ಅಥವಾ ಇನ್ನೊಬ್ಬ ವ್ಯಕ್ತಿಗಳ ಬಗ್ಗೆ ನಿಂದನೆ ಮಾಡುವಂಥದ್ದು, ಕಾಮೆಂಟ್ ಮಾಡುವಂಥದ್ದನ್ನು ಮಾಡಬಾರ್ದು. ಯಾಕಂದರೆ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಅಗಾಧತೆ ಇದೆ. ಅದನ್ನು ಯಾರು ಹೆಚ್ಚು ಅಧ್ಯಯನ ಮಾಡಿರ್ತಾರಲ್ಲ ಅವರಿಗೆ ಅದು ರಿಸಲ್ಟ್ ಕೊಡ್ತಾ ಇರುತ್ತೆ. ಆದರೂ ಕೂಡ ಇವತ್ತು ಒಂದು ವಾಹಿನಿಯನ್ನು ನೋಡುವಂಥ ಸಂದರ್ಭದಲ್ಲಿ ಒಂದೆರಡು ರಾಶಿಯವ್ರಿಗೆ ಯೋಗ, ಈ ಮೂರು ರಾಶಿಯವ್ರಿಗೆ ರಾಜಯೋಗ, ಈ ಮೂರು ರಾಶಿಯವ್ರಿಗೆ ಕೆಟ್ಟದಾಗ್ಬಿಡುತ್ತೆ, ಈ ಥರದ್ದೆಲ್ಲ ಇನ್ನೊಬ್ಬರನ್ನ ಆಕರ್ಷಣೆ ಮಾಡುವಂಥ ಉದ್ದೇಶದಿಂದ ಅವರೆಲ್ಲ ವಿಡಿಯೋಗಳನ್ನು ಮಾಡಿರ್ತಾರೆ. ನಾನು ಅದನ್ನು ತಪ್ಪು ಸರಿ ಅನ್ನುವಂಥ ವ್ಯಾಖ್ಯಾನವನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಆದರೆ ಸರಿಯಾದ ಕ್ರಮ ಏನು ಮತ್ತು ಶಾಸ್ತ್ರ ಅದರ ಬಗ್ಗೆ ಏನನ್ನು ತಿಳಿಸುತ್ತೆ ಅನ್ನುವಂಥ ವಿಚಾರವನ್ನು ಆಡು ಭಾಷೆಯಲ್ಲಿ ಸರಳವಾಗಿ ನಿಮಗೆ ತಿಳಿಸ್ತೀನಿ. ಯಾಕಂತಂದರೆ ನಾನೊಬ್ಬ ಸಂಸ್ಥೆಯ ಮುಖ್ಯಸ್ಥನಾಗಿ, ಶ್ರೀ ಮಾಯಕಾರ ಗುರುಕುಲ ನಮ್ಮ ಸಂಸ್ಥೆ ಸಂಸ್ಥಾಪಕನಾಗಿ 11 ಮುಗಿಸಿ 12 ಪಾದಾರ್ಪಣೆಯನ್ನು ಮಾಡಿರುವಂಥ ಸಂದರ್ಭದಲ್ಲಿ, ಮತ್ತು ನಮ್ಮ ಸಂಸ್ಥೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ, ಮತ್ತು ಅದಕ್ಕೂ ಪ್ರಮುಖವಾಗಿ 10,500 ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಶಾಸ್ತ್ರಾಧ್ಯಯನ ಮಾಡಿದ್ದಾರೆ. 8,500 ಹೆಚ್ಚು ವಿದ್ಯಾರ್ಥಿಗಳು ವೃತ್ತಿಪರ ಜ್ಯೋತಿಷಿಗಳಾಗಿದ್ದಾರೆ. ಅದರಿಂದ ಇಲ್ಲಿ ಸಾಮಾನ್ಯರಿಗೂ ಅಂದರೆ ಜ್ಯೋತಿಷಿಗಳಿಗೂ ಮತ್ತು ಸಾಮಾನ್ಯರೆಲ್ಲರಿಗೂ ಕೂಡ ಶಾಸ್ತ್ರವನ್ನು ತಿಳಿಸುವಂತಹ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ಆ ನಿಟ್ಟಿನಲ್ಲಿ ನಿಮ್ಮ ರಾಶಿಫಲ ಹೇಗಿದೆ ಅನ್ನುವಂಥದ್ದಷ್ಟೇ ತಿಳಿಸ್ತಾ ಇಲ್ಲ. ಇವತ್ತು ನಾನು ನಿಮಗೇನು ತಿಳಿಸ್ತಾ ಇದ್ದೀನಿ ಅಂದರೆ, ಗುರುಬಲ ಅಂದ್ರೇನು, ಶನಿಬಲ ಅಂದ್ರೇನು. ನೋಡಿ, ಯಾವಾಗಲೂ ಹೇಳ್ತಾ ಇರ್ತೀವಿ, ಶನಿ ಬೆರಳು ಮಧ್ಯದ ಬೆರಳು, ಗುರು ಬೆರಳು ತೋರ್ ಬೆರಳು. ಅದಕ್ಕೆ ನಾವು ಯಾವಾಗಲೂ ವಿಕ್ಟ್ರಿ ಸಿಂಬಲ್, ಗುರು ಶನಿ ಚೆನ್ನಾಗಿದ್ದಾರೆ ಅಂದರೆ ಲೈಫಲ್ಲಿ ವಿಕ್ಟ್ರಿ ಇರುತ್ತೆ ಅಂತ. ಯಾವುದೋ ಒಂದು ರಾಜಕೀಯದಲ್ಲಿ ಚೆನ್ನಾಗಾಗಬೇಕು ಅಥವಾ ಯಾವುದೋ ಒಂದು ಅಧಿಕಾರದಲ್ಲಿ ನಾವು ಚೆನ್ನಾಗಾಗಬೇಕು ಅಂತಂದರೆ ವಿಕ್ಟ್ರಿ ಆಗಬೇಕು ಅಂತಂದರೆ ಶನಿ ಬಲ ಗುರುಬಲ ಚೆನ್ನಾಗಿರಬೇಕು ಅಂತ. ಯಾಕಂದರೆ ಒಂದು ರಾಶಿಯಲ್ಲಿ ಶನಿ 2.5 ಇರ್ತಾರೆ, ಮತ್ತು ಗುರು ಬಂದು 1 ರಾಶಿಯಲ್ಲಿ 1 ಇರ್ತಾರೆ. ಹಾಗಾದರೆ ಮೇಷರಾಶಿಯಲ್ಲಿ ಗುರು ಇರೋದ್ರಿಂದ
ಮತ್ತು ಕುಂಭರಾಶಿಯಲ್ಲಿ ಶನಿ ಇರೋದ್ರಿಂದ ಯಾರಿಗೆಲ್ಲ ಶನಿಬಲ ಗುರುಬಲ ಇದೆ ಹಾಗಾದರೆ ಎಷ್ಟು ಪರ್ಸೆಂಟ್ ಅವರಿಗೆ ಅನುಕೂಲ ಆಗುತ್ತೆ ಈ ಎಲ್ಲ ವಿಚಾರಗಳನ್ನು ಈ ಎಪಿಸೋಡಲ್ಲಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರುವಂಥದ್ದು, ನಿಜವಾಗಿಯೂ ನನ್ನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಅದರ ಜೊತೆಗೆ ಫೇಸ್ಬುಕ್ ಪೇಜ್ನ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಕಂಡೀಷನ್ ಅಪ್ಲೆ, ನಿಮಗೆ ನಿಜವಾಗಿಯೂ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಮಾತ್ರ ಮಾಡಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಿಕೊಂಡು ಅದನ್ನು ಮಾಡಲೂ ಬೇಡಿ, ನೋಡಲೂ ಬೇಡಿ ಅಂತ ಹೇಳ್ತಾ, ಈಗ ಗುರುಬಲ ಮತ್ತು ಗುರು ಬದಲಾವಣೆ ಅನ್ನುವಂತಹ ವಿಚಾರವನ್ನು ತಿಳ್ಕೊತ ಹೋಗೋಣ. ನೋಡಿ, ಅದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ತಿಳಿಸ್ಬೇಕು. ನಮ್ಮ ಸಂಸ್ಥೆಯಿಂದ MK ಆಯಾ ಕ್ಯಾಲ್ಕುಲೇಷನ್ ಅಂತೇಳಿ ಒಂದು ಆ್ಯಪ್ನ ಬಿಡುಗಡೆ ಮಾಡಿದ್ದೀವಿ. ಯಾರೆಲ್ಲ ವಾಸ್ತು ಕನ್ಸಲ್ಟೆಂಟ್ ಇದ್ದೀರಿ ಅಥವಾ ವಾಸ್ತು ಪ್ರಕಾರ ಮನೆ ಕಟ್ತಾ ಇದ್ದೀರಿ, ಅದರಲ್ಲಿ 16 ಝೋನ್ಸ್ ಅಂದ್ರೇನು, ಅದಕ್ಕೆ ಕಲರ್ ಕಾಂಬಿನೇಷನ್ಸ್ ಅಂದ್ರೇನು, ಮತ್ತು ಆಯವನ್ನು ಮಾಡುವಂಥದ್ದೇಗೆ, ಅಡಿ ಲೆಕ್ಕದಲ್ಲಿ ಮಾಡೋಕ್ಕಾಗಲ್ಲ, ಕೊನೆ ಪಕ್ಷ ಇಂಚ್ ಲೆಕ್ಕದಲ್ಲಿ ಆದರೂ ಮಾಡಬೇಕು ಅಂದರೆ ರೆಡಿ ಕ್ಯಾಲ್ಕುಲೇಷನನ್ನು ನಾವು ಕೊಟ್ಟಿದ್ದೀವಿ. ಸುಮ್ಮನೆ ನೀವು ಮೆಜರ್ಮೆಂಟ್ ಹಾಕಿದ್ರೆ ಸಾಕು, ಅದು ಏಕಾದಶ ವರ್ಗ ಗಣಿತವನ್ನು ಆ್ಯಕ್ಯುರೇಟಾಗಿ ಮಾಡಿ ತೋರಿಸುತ್ತೆ. ತಾರಬಲ, ಚಂದ್ರಬಲ, ಡೋರ್ ಪೊಸಿಷನ್ಸು, ಹೀಗೆ ಅನೇಕ ವಿಚಾರಗಳನ್ನು ಒಳಗೊಂಡಿರುವಂತಹ ಒಂದು ವಿಶೇಷವಾದಂತಹ ಆ್ಯಪು. ಮತ್ತು ಇದರ ಬೆಲೆ ಕೇವಲ 999 ರೂಪಾಯಿ. ಇಟ್ಸ್ ಎ ಲೈಫ್ ಟೈಮ್. ನಿಮ್ಮ ಮೇಲ್ ಐ ಡಿ ಹಾಕಿ ನೀವು ಇದು ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳಿ, ಖಂಡಿತವಾಗಿ ನಿಮ್ಮ ಕನ್ಸಲ್ಟೇಷನ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಪ್ರಮುಖವಾದ ಇವತ್ತಿನ ವಿಚಾರ ಅಂದರೆ ಗುರು ಬದಲಾವಣೆ, 2023 ರಾಶಿ ಫಲ. ಇದ್ರ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಮಾತಾಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಗುರುಬಲ ಮತ್ತು ಶನಿಬಲ ಅಂದರೆ ಏನು ಅನ್ನುವಂಥ ವಿಚಾರವನ್ನು ಇವತ್ತಿನ ಎಪಿಸೋಡಲ್ಲಿ ತಿಳಿಸ್ತೇನೆ. ಇನ್ನು ಇಲ್ಲಿ ನೋಡಿ, ನಾವು ತಿಳ್ಕೋಬೇಕಾಗಿರುವಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ಯಾವುದೇ ರಾಶಿ, ಯಾವುದಾದರೂ ರಾಶಿ ಆಗಲಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಯಾವ ರಾಶಿಯಾದರೂ ಆಗಿರಲಿ, ನಿಮ್ಮ ರಾಶಿಯಿಂದ ಇಲ್ಲಿ ನಿಮ್ಮ ಜಾತಕದಲ್ಲಿ ಚಂದ್ರ ಅಂತ ಇರುತ್ತೆ. ಆ ಚಂದ್ರ ಇರುವಂಥದ್ದನ್ನೇ ನಿಮ್ಮ ಜನ್ಮ ರಾಶಿ ಅಂತ ಕರಿತೀವಿ. ನಾನಿಲ್ಲಿ ಎಕ್ಸಾಂಪಲ್ಲು ವೃಷಭ ರಾಶಿಯನ್ನು ತಗೊಂಡಿದ್ದೀನಿ, ಎಕ್ಸಾಂಪಲನ್ನು ವೃಷಭ ರಾಶಿಯನ್ನು ತಗೊಂಡಿದ್ದೀನಿ. ಯಾವುದೇ ರಾಶಿಯಿಂದ ಗುರು 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ಮತ್ತು 11ನೇ ಮನೆ ಈ ಭಾವಗಳಲ್ಲಿದ್ದರೆ, ಅಂದರೆ ಗೋಚಾರದಲ್ಲಿ ನಿಮ್ಮ ರಾಶಿಯಿಂದ 2, 5, 7, 9, 11ನೇ ಮನೆಯಲ್ಲಿ ಅವನು ಸಂಚಾರ ಮಾಡ್ತಾ ಇದ್ದಾನೆ ಅಂದರೆ ನಿಮಗೆ ಆ ವರ್ಷ ಗುರುಬಲ ಇದೆ ಅಂತ ಅರ್ಥ. ಹಾಗಾದರೆ ಈ ವೃಷಭ ರಾಶಿಯವರಿಗೆ ಗುರು 12ನೇ ಮನೆಯಲ್ಲಿದ್ದಾನೆ. ಹಾಗಾದರೆ ಈ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ವೃಷಭ ರಾಶಿಯವರಿಗೆ ಗುರುಬಲ ಇಲ್ಲ ಅಂತೇಳಿ ನೀವು ತಿಳ್ಕೋಬೇಕು. ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಮೇಷರಾಶಿ ಅಂತ ತಗೊಳ್ಳೋಣ. ಮೇಷರಾಶಿಯವ್ರಿಗೆ ಜನ್ಮದಲ್ಲೇ ಗುರು ಇರ್ತಾನೆ. ಆ ಜನ್ಮದಲ್ಲಿ ಗುರು ಇದ್ದಾಗ ಆ ಜನ್ಮ 2, 5, 7, 9, 11ನೇ ಪೊಸಿಷನಲ್ಲಿಲ್ಲ. ಅದರಿಂದ ಮೇಷರಾಶಿಯವ್ರಿಗೂ ಕೂಡ ನಾವು ಗುರುಬಲ ಇಲ್ಲ ಅಂತೇಳಿ ನಾವು ತಿಳ್ಕೋಬೇಕಾಗತ್ತೆ. ಅದೇ ಥರ ಶನಿಬಲ ನೋಡಿ, ಇದೇನಿದು ಶನಿಬಲ ಅಂತಂದರೆ, ಯಾವುದೇ ಜನ್ಮ ರಾಶಿಯಲ್ಲಿ, ನಾನು ಇಲ್ಲೂ ಮತ್ತೆ ವೃಷಭ ರಾಶಿಯನ್ನೇ ಎಕ್ಸಾಂಪಲ್ ಅಂತ ತೊಗೊಂಡಿದ್ದೀನಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಯಾವುದೇ ಜನ್ಮ ರಾಶಿ ಅಥವಾ ನಾಮನಕ್ಷತ್ರದ ರಾಶಿಗೆ ರಾಶಿಯಿಂದ 3ನೇ ಮನೆ, 6ನೇ ಮನೆ ಮತ್ತು 11ನೇ ಮನೆಯಲ್ಲಿ ಶನಿ ಇದ್ದರೆ ಅದನ್ನು ಶನಿಬಲ ಅಂತ ಕರಿತೀವಿ. ಹಾಗಾದರೆ ನೋಡಿ, ವೃಷಭ ರಾಶಿಯವ್ರಿಗೆ 10ನೇ ಮನೆಯಲ್ಲಿ ಶನಿ ಇದ್ದಾನೆ. 1, 2, 3, 4, 5, 6, 7, 8, 9, 10 10ನೇ ಮನೆಯಲ್ಲಿ ಶನಿ ಇದ್ದಾನೆ. ಹಾಗಾದರೆ ಇವ್ರಿಗೆ ಶನಿಬಲ ಕೂಡ ಇಲ್ಲ. ಇಲ್ಲಿ ಗುರು ಇರೋದ್ರಿಂದ ಗುರುಬಲ ಕೂಡ ಇಲ್ಲ. ಹಾಗಾದರೆ ಈ ವರ್ಷ ವೃಷಭ ರಾಶಿಯವ್ರಿಗೆ ಒಟ್ಟಾರೆಯಾಗಿ ಫಲ ಏನು ಅಂತಂದರೆ 0. ಇಲ್ಲಿ 0 ಯಾಕೆ ಕೊಟ್ಟಿದ್ದೀನಿ ಅಂದರೆ, ಗುರುಬಲಕ್ಕೆ 50%, ಶನಿಬಲಕ್ಕೆ 50%, ಶನಿಬಲನೂ ಇಲ್ಲ ಗುರುಬಲನೂ ಇಲ್ಲ ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ. ಸುಮ್ಮನೆ ನಾವು ಜನರಲ್ಲಾಗಿ ನೋಡ್ತಾ ಇರ್ತೀವಿ, ಈ ರಾಶಿಯವ್ರಿಗೆ ಹಂಗೆ, ವೃಷಭ ರಾಶಿಯವ್ರಿಗೆ ಹಿಂಗೆ ಅಂತ, ಹಂಗಲ್ಲ. ಈ ರೀತಿಯಾಗಿ ನಾವು ನೋಡಬೇಕು. ಮತ್ತು ಹಾಗಾದರೆ ಎಲ್ಲವೂ ಕೂಡ ಈ ಗೋಚಾರದ ಫಲದ ಮೇಲೇ ಡಿಪೆಂಡ್ ಆಗುತ್ತೆ ಅಂದರೆ ಖಂಡಿತವಾಗೂ ಇಲ್ಲ. 3 ವಿಚಾರಗಳನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. 1, ಜಾತಕದಲ್ಲಿ ದಶ, ಭುಕ್ತಿ ಮತ್ತು ಗೋಚಾರ.
ಇವು ಮೂರರಲ್ಲಿ ಎರಡಾದರೂ ಚೆನ್ನಾಗಿರಬೇಕು, ಆವಾಗ ಏನಾಗುತ್ತೆ ನಿಮಗೆ ಫಲಗಳು ಹೆಚ್ಚು ಚೆನ್ನಾಗಿ ಸಿಗುತ್ತೆ. ಆ ಮೂರರಲ್ಲಿ ಎರಡು ಚೆನ್ನಾಗಿಲ್ಲ ಅಂದರೆ ಅಶುಭ ಫಲಗಳು ಜಾಸ್ತಿ ಇರುತ್ತೆ, ಮೂರೂ ಚೆನ್ನಾಗಿಲ್ಲ ಅಂದರೆ ಸಂಪೂರ್ಣವಾದ ಅಶುಭ ಫಲಗಳು ನಿಮಗೆ ಜಾಸ್ತಿ ಆಗುತ್ತೆ. ಇದನ್ನು ನೀವು ತಗೋಬೇಕಾಗ್ತದೆ. ಒಟ್ಟಾರೆಯಾಗಿ ಈಗ ಗೋಚಾರವನ್ನು ದೃಷ್ಟಿಕೋನದಲ್ಲಿ ನೋಡೋದಾದರೆ ಈ ರೀತಿಯಾಗಿ ನಾವು ಎಕ್ಸಾಂಪಲ್ಗಳನ್ನು ತಗೋಬೇಕು. ಹಾಗಾದರೆ ಒಂದೊಂದೇ ರಾಶಿಗಳ ಬಗ್ಗೆ ಇವಾಗ ನಾವು ಮಾತಾಡ್ತಾ ಹೋಗೋಣ. ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾದರೆ ಮತ್ತೊಮ್ಮೆ ನಿಮ್ಮನ್ನು ಕೇಳ್ತೀನಿ, ಇದು ಕ್ಲಾಸ್ ಥರನೂ ಹೌದು ಮತ್ತು ರಾಶಿಫಲನೂ ಹೌದು. ಅದರಿಂದ ಗುರುಬಲ ಅಂದ್ರೇನು, ಯಾವುದೇ ನಾಮನಕ್ಷತ್ರ ಯಾವುದೇ ಜನ್ಮ ನಕ್ಷತ್ರದಿಂದ ನಿಮ್ಮ ರಾಶಿಯಿಂದ 2, 5, 7, 9, 11 ಮನೆಯಲ್ಲಿ ಗುರು ಇದ್ದರೆ ಅದನ್ನು ಗುರುಬಲ ಅಂತ ಕರಿತೀವಿ. ನೀವು ಹೇಳ್ತಾ ಇದ್ದೀರಲ್ವ ವಿಡಿಯೋ ನೋಡ್ಕೊತ, ಹೇಳಬೇಕು, ಹೇಳಿದಷ್ಟು ಬರುತ್ತೆ. ಯಾವುದೇ ಜನ್ಮ ಅಥವಾ ನಾಮ ರಾಶಿಯ ಪ್ರಕಾರ 3, 6, 11 ಮನೆಯಲ್ಲಿ ಶನಿ ಇದ್ದರೆ ಅದನ್ನು ಶನಿಬಲ ಅಂತ ಕರಿತೀವಿ. ಹಾಗಾದರೆ ಯಾವ್ಯಾವ ರಾಶಿಯವರಿಗೆ ಗುರುಬಲ ಶನಿಬಲ ಇದೆ, ಯಾರ್ಯಾರಿಗಿಲ್ಲ, ಅದೆಲ್ಲವನ್ನ ಕಡೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ನೋಡಿ ಈಗ ಮೇಷರಾಶಿಯವ್ರ ಬಗ್ಗೆ ನಾವು ನೋಡೋಣ. ನೋಡಿ ಈ ಮೇಷರಾಶಿಯವ್ರಿಗೆ ಏನಾಗಿದೆ ಫಲ ಅಂತಂದರೆ, ನೋಡಿ ಮೇಷರಾಶಿಯವ್ರಿಗೆ ಜನ್ಮರಾಶಿಯಲ್ಲಿ ಅಂದರೆ ರಾಶಿಯಲ್ಲೇ ಗುರು ಇದ್ದಾನೆ, 2, 5, 7, 9, 11 ಇಲ್ಲ, ಗುರುಬಲ ಇಲ್ಲ, ನಾನು 0 ಹಾಕಿದ್ದೀನಿ, ಆದರೆ 11ನೇ ಮನೆಯಲ್ಲಿ ಶನಿ ಇದ್ದಾನೆ. ಆ್ಯಕ್ಚುಲಿ ಅದು ಬಾಧಕ ರಾಶಿ ಆಗುತ್ತೆ, ಇದು ಕೂಡ 25% ಆಗುತ್ತೆ, ಜನರಲ್ಲಾಗಿ 50% ಅಂತ ಅಂದ್ಕೊಳ್ಳಿ. 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಏನು ಫಲ ಕೊಡ್ತಾನೆ, ಜನ್ಮದಲ್ಲಿ ಗುರು ಇರೋದ್ರಿಂದ ಏನು ಫಲ ಕೊಡ್ತಾನೆ ಅಂದರೆ, ಈಗ ಪ್ರೆಸೆಂಟು ಈ ಒಂದು ವರ್ಷ 2023 ಏಪ್ರಿಲಿಂದ 2024 ಏಪ್ರಿಲ್ವರೆಗೆ ನೋಡಿ ಗುರು ಏನು ಫಲ ಕೊಡ್ತಾ ಇದ್ದಾನೆ, ದುಃಖ, ಭಯ, ಧನನಾಶ, ಶಾರೀರಿಕ ಪೀಡೆ. ಅಂದರೆ ಮೇಷರಾಶಿಯವ್ರಿಗೆ ಒಂದಷ್ಟು ದುಃಖಮಯವಾದಂತಹ ವರ್ಷ ಇದು. ಅದಾದ ಮೇಲೆ ಭಯ, ಆತಂಕಗಳು ಮತ್ತು ಧನನಾಶ ಅಂದರೆ ಅನ್ವಾಂಟೆಡ್ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಶಾರೀರಿಕ ಪೀಡೆ ಅಂದರೆ ದೈಹಿಕವಾಗಿ ಒಂದಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ತದೆ. ಒಟ್ಟಾರೆಯಾಗಿ ಗುರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾದರೆ ಶನಿ ಸಪೋರ್ಟ್ ಮಾಡ್ತಾ ಇದ್ದಾನಾ? ಎಸ್. ಶನಿ ಏನು ಮಾಡ್ತಾನೆ ನಿಮಗೆ, ಇವನು ದುಃಖ ಕೊಟ್ಟರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ತಾನೆ, ಸೌಖ್ಯ, ಮತ್ತು ಇವನು ಧನನಾಶವನ್ನು ಮಾಡಿದರೆ ಇನ್ನೊಂದು ಕಡೆಯಿಂದ ಎಲ್ಲ ಸ್ವಲ್ಪ ದುಡ್ಡು ಬರುವಂಥದ್ದು, ಆಮೇಲೆ ಕೀರ್ತಿ, ಸರ್ವಸಿದ್ಧಿ. ಆದರೂ ಕೂಡ ಸ್ವಲ್ಪ ಶತ್ರು ಪೀಡೆ ಇರುತ್ತೆ, ಅಂದರೆ ಸ್ವಲ್ಪ ಶತ್ರು ಭಯ ನಿಮಗೆ ಇರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ತಿಳ್ಕೋಬೇಕಾಗ್ತದೆ. ಒಟ್ಟಾರೆಯಾಗಿ ನೀವು ಹೇಳ್ಬೋದು, ಏನು ಗುರುಗಳೇ ಅಲ್ಲಿ ಗುರುಗೆ ಒಳ್ಳೇದು ಹೇಳ್ತಾ ಇದ್ದೀರಿ ಕೆಟ್ಟದ್ದು ಹೇಳ್ತಾ ಇದ್ದೀರಿ, ಶನಿಗೆ ಒಳ್ಳೇದು ಹೇಳ್ತೀರಿ, ಎರಡು ಹೆಂಗೆ ಆಗುತ್ತೆ ಅಂತ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಏನಂತ ಅಂದರೆ, ಹೇಗೆ ಒಂದು ಪಿರಿಯಡಲ್ಲಿ ಒಂದು ಟೈಮಲ್ಲಿ ಒಳ್ಳೇದು ಕೆಟ್ಟದ್ದೆಲ್ಲ ಆಗುತ್ತೆ ಅಂದರೆ, ಎಕ್ಸಾಂಪಲ್, ನಿಮ್ಮ ಮಗ ಎಕ್ಸಾಮ್ಗೆ ಹೋಗಿರ್ತಾನೆ, ಎಕ್ಸಾಂಪಲ್ಲಿ 99% ಮಾರ್ಕ್ಸ್ ತಗೊಂಡಿದ್ದಾನೆ, ಇದು ಶುಭ ಫಲ. ಆದರೆ ಆ ಖುಷಿಯಲ್ಲಿ ಬರುವಂಥ ಸಂದರ್ಭದಲ್ಲಿ ಬೈಕ್ ಓಡಿಸ್ಕೊಂಡು ಅವನಿಗೆ ಆಕ್ಸಿಡೆಂಟ್ ಆಗಿದೆ, ಕೈ ಫ್ರ್ಯಾಕ್ಚರ್ ಆಗಿದೆ, ಇದು ದುಃಖ ಫಲ. ಅಂದರೆ ಎರಡೂ ಗ್ರಹಗಳು ಚೆನ್ನಾಗಿದ್ದಾಗ ಅವರು ಮಾರ್ಕ್ಸು ಚೆನ್ನಾಗಿ ಬಂದಿರುತ್ತೆ, ಮನೆಗೆ ಕ್ಷೇಮವಾಗಿ ಬಂದಿರ್ತಾರೆ, ಹೈಯರ್ ಎಜುಕೇಷನು ಆಗುತ್ತೆ. ಆದರೆ ಒಂದು ಚೆನ್ನಾಗಿದ್ದು ಒಂದು ಚೆನ್ನಾಗಿಲ್ಲ ಅಂದಾಗ ಒಂದು ವಿಚಾರದಲ್ಲಿ ಸಂತೋಷ ಇರುತ್ತೆ, ಇನ್ನೊಂದು ವಿಚಾರದಲ್ಲಿ ದುಃಖ ಇರುತ್ತೆ. ಅದರಿಂದ ಈ ಮೇಷರಾಶಿಯವ್ರಿಗೆ ಗುರುಬಲ ಇಲ್ಲ, ಆದರೆ ಶನಿಬಲ ಇದೆ. ಅದರಿಂದ ಈ ವರ್ಷ ನೀವು ಸುಖ ಮತ್ತು ಸಂತೋಷ ಎರಡನ್ನೂ ಕೂಡ ಈಕ್ವಲ್ ಆಗಿ ಅನುಭವಿಸ್ತೀರಿ. ಇದು ಮೇಷರಾಶಿಗೆ ಸಂಬಂಧಪಟ್ಟಂಥ ಫಲ. ಹಾಗಾದರೆ ನಾವು ನೆಕ್ಸ್ಟ್ ನೋಡಬೇಕಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ವೃಷಭ ರಾಶಿ. ನೋಡಿ ಈ ವೃಷಭ ರಾಶಿಯವ್ರಿಗೆ ಆ್ಯಕ್ಚುಲಿ ಪಾಪ ಚೆನ್ನಾಗಿಲ್ಲ, ಭಾಳ ಕಾಮಾಗಿರಬೇಕು, ಸಮಾಧಾನವಾಗಿರಬೇಕು, ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡುವಾಗ 10 ಸರಿ ಯೋಚನೆ ಮಾಡಬೇಕು, ಸಣ್ಣ ಪುಟ್ಟ ಎಲ್ತ್ ಇಶ್ಯೂ ಇದ್ದರೆ ದಯವಿಟ್ಟು ನೀವು ತೋರಿಸ್ಕೋಬೇಕು. ಯಾಕಂದರೆ ಈ ವೃಷಭ ರಾಶಿಯವ್ರಿಗೆ 8ನೇ ಮನೆ ಅಧಿಪತಿ ಆದಂಥ ಗುರು, 11ನೇ ಮನೆ ಅಧಿಪತಿ ಲಾಭಾಧಿಪತಿಯಾದ ಗುರು 12ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ, ಇದು ಒಳ್ಳೆಯದಲ್ಲ, ಗುರುಬಲ ಇಲ್ಲ. ಅದಾದಮೇಲೆ 3, 6, 10, 11 3, 6, 11 10ನೇ ಮನೆಯಲ್ಲಿ ಶನಿ ಕೂತಿರೋದ್ರಿಂದ ಇವರಿಗೆ ಶನಿ ಬಲ ಕೂಡ ಇಲ್ಲ. ಅದರಿಂದ ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಆ್ಯಕ್ಚುಲಿ ಇದು 50 ಇಲ್ಲ, ಇದು ಕೂಡ 0. ಇಲ್ಲಿ ವೃಷಭ ರಾಶಿಯವ್ರಿಗೆ ಗುರುಬಲ ಮತ್ತು ಶನಿಬಲ ಎರಡೂ ಇಲ್ಲ. ನೋಡಿ ಗುರು ಏನು ಕೊಡ್ತಾ ಇದ್ದಾನೆ, ದುಃಖ, ಕಷ್ಟ, ಧನಚಿಂತೆ, ರೋಗ ಬಾಧೆಯನ್ನು ಕೊಡ್ತಾನೆ, ತುಂಬ ಸ್ಟ್ರಗಲ್ ಮಾಡ್ತೀರಿ, ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಶನಿ ಏನು ಕೊಡ್ತಾ ಇದ್ದಾನೆ, ದುಷ್ಟ ಪ್ರವೃತ್ತಿ. ಏನು ಗುರು ಇಷ್ಟೊಂದೆಲ್ಲ ಕಷ್ಟ ಆಗ್ತಾ ಇದೆ, ಏನೋ ಸಮಸ್ಯೆ ಆಗ್ತಾ ಇದೆ, ಏನಾದ್ರು ಒಂದು ಮಾಡಿಬಿಡೋಣ ತಗಿ,
ಅನ್ನುವಂಥ ಚಿಂತನೆಗಳು ಬರುವಂಥದ್ದು. ಮಾನ ನಷ್ಟ, ನಿಮ್ಮ ಬಗ್ಗೆ ನೀವೇನೂ ಮಾಡಿಲ್ಲ ಅಂದರೂ ನಿಮ್ಮ ಬಗ್ಗೆ ಯಾರ್ಯಾರೋ ಏನೇನೋ ಮಾತಾಡುವಂಥದ್ದು, ಅಥವಾ ಬೇಡದಿರುವಂಥ ವಿಚಾರದಲ್ಲಿ ಸಿಕ್ಕಿಕೊಳ್ಳುವಂಥದ್ದು, ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು, ಮತ್ತು ರೋಗಬಾಧೆ. ಯಾಕಂದರೆ ಅಷ್ಟಮಾಧಿಪತಿ ಶುಗರ್ ಇರೋರು, ಶುಗರ್ ಬಾರ್ಡರ್ಲಿರೋರು ದಯವಿಟ್ಟು ಎಚ್ಚರಿಕೆ ತಗೋಬೇಕು. ಯಾಕಂತಂದರೆ ಕಿಡ್ನಿ ಮತ್ತು ಶುಗರ್ ಇದೆಲ್ಲದಕ್ಕೂ ಗುರುನೇ ಕಾರಕ. ಅದರಿಂದ ಇಲ್ಲಿ ನಿಮಗೆ ಗುರು ಶನಿ ಕೆಟ್ಟರು ಅಂತಂದರೆ ಇವೆಲ್ಲ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ, ಮತ್ತು ರೋಗದ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಒಟ್ಟಾರೆಯಾಗಿ ಈ ವೃಷಭ ರಾಶಿಯವರಿಗೆ ಗುರು ಮತ್ತು ಶನಿಬಲ ಎರಡೂ ಇಲ್ಲ. ಅದರಿಂದ ನೀವೇನು ಮಾಡಬೇಕು ಅಂದರೆ, ಪ್ರತಿ ಶನಿವಾರದ ದಿನ ಶಿವನ ದರ್ಶನವನ್ನು ಮಾಡುವಂಥದ್ದು, ಮತ್ತು ಗುರುವಾರದ ದಿನ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡುವಂಥದ್ದು, ಜೊತೆಗೆ ವೃಷಭ ರಾಶಿಗೆ ದೇವಿ ವಿಶೇಷವಾಗಿ ಶುಕ್ರನಿಗೆ ಸಂಬಂಧಪಟ್ಟಂಥದ್ದು, ದೇವತೆಗಳನ್ನು ನಾವು ಹೆಚ್ಚು ಅಧಿದೇವತೆಗಳು ಅಂತ ಕರಿತೀವಿ. ಅದರಿಂದ ನಿಮ್ಮ ಮನೆಯ ಎಣ್ಣೆ ದೇವರನ್ನು ಪೂಜೆ ಮಾಡುವಂಥದ್ದು, ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು, ಪಾರ್ವತಿಯನ್ನು ಪೂಜೆ ಮಾಡುವಂಥದ್ದು, ಸ್ತೋತ್ರ ಪಾರಾಯಣ ಮಾಡುವಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಧಾನವಾಗಿರುವಂಥ ಕೆಲಸವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ವರ್ಷ ನಿಮಗೆ ಶುಭ ಆಗುತ್ತೆ. ನೋಡಿ, ಇನ್ನು ಇವಾಗ ನಾವು ಮಿಥುನ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಮಿಥುನ ರಾಶಿ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನೋಡಿ, ಈ ಮಿಥುನ ರಾಶಿಯವ್ರಿಗೆ 11ನೇ ಮನೆಯಲ್ಲಿ ಗುರು ಇದ್ದಾನೆ, ಗುರು ಬಲ ಬಂತು. ಆದರೆ ಮಿಥುನ ರಾಶಿಯವ್ರಿಗೆ 9ನೇ ಮನೆಯಲ್ಲಿ ಶನಿ ಇದ್ದಾನೆ, ಶನಿ ಬಲ ಹೋಯಿತು. ಅದರಿಂದ ಫಲ ಏನು? ಈ ಮಿಥುನ ರಾಶಿಯವ್ರಿಗೆ ಪುತ್ರ ಲಾಭ. ಅಂದರೆ ಪುತ್ರ ಲಾಭ ಅಂದರೆ ಸಂತಾನ ಅಪೇಕ್ಷೆ ಪಡ್ತಾ ಇರುವಂಥ ಸಂತಾನ ಯೋಗ ಆಗುವಂಥದ್ದು, ಅಥವಾ ಮನೆಯಲ್ಲಿರುವಂತಹ ಮಕ್ಕಳಿಗೆ ಅನುಕೂಲ ಆಗುವಂಥದ್ದು. ಸ್ಥಾನಮಾನ ಲಾಭ, ಕೆಲಸ ಅಧಿಕಾರ ಅಥವಾ ಏನಾದರೂ ಒಂದು ಉದ್ಯೋಗದಲ್ಲಿ ಅವರಿಗೆ ಅನುಕೂಲ ಆಗುವಂಥದ್ದು, ಮತ್ತು ಧನ ಸಮೃದ್ಧಿ, ಆರ್ಥಿಕ ಸ್ಥಿತಿ ಸುಧಾರಣೆ ಆಗುವಂಥದ್ದಾಗ್ತದೆ. ಅದರಿಂದ 50% ಇವರಿಗೆ ಶುಭ ಫಲ ಆಯಿತು. ಆದರೆ ಈ ಶನಿ ಬಲ ಇಲ್ಲದೇ ಇರೋದ್ರಿಂದ ದಾರಿದ್ರ, ಎಲ್ಲೋ ದುಡ್ಡು ಬಂತು ಯಾವುದೋ ವಿಚಾರ ಕಳ್ಕೊಂಡ್ವಿ, ಧರ್ಮ ವಿಘ್ನ, ಮಾಡುವಂತಹ ನಿತ್ಯ ಕಾರ್ಯಗಳಲ್ಲಿ ಶುಭ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು, ಗುರುಜನ ನಾಶ. ಅಂದರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂತಂದರೆ, ಗುರುಗಳ ವಿಶ್ವಾಸವನ್ನು ಕಳ್ಕೊಳ್ಳುವಂಥದ್ದು, ಒಳ್ಳೆಯ ಸಂಬಂಧಿಕರ ವಿಶ್ವಾಸವನ್ನು ಕಳ್ಕೊಳ್ಳುವಂಥದ್ದು, ಒಳ್ಳೆಯ ಸ್ನೇಹಿತರ ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅದಾದಮೇಲೆ ದುಃಖದ ಮನಸ್ಥಿತಿ ಬರ್ತದೆ. ಅದರಿಂದ ಇಲ್ಲಿ ಶನಿ ಬಲ ಇಲ್ಲ. ಅದರಿಂದ ನೀವೇನು ಮಾಡಬೇಕು, ಗುರು ಚೆನ್ನಾಗಿದ್ದಾನೆ, ಶನಿಯನ್ನು ಆಕ್ಟಿವ್ ಮಾಡ್ಕೋಬೇಕಾಗ್ತದೆ. ನೀವು ಏನು ಮಾಡಬೇಕಾಗ್ತದೆ, ಮತ್ತೆ ಶನಿವಾರ ದಿನ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು, ಅಥವಾ ಮಿಥುನ ರಾಶಿ ಆಗಿರೋದ್ರಿಂದ ವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದು, ವಿಷ್ಣು ಸ್ತೋತ್ರ ಪಾರಾಯಣ ಮಾಡುವಂಥದ್ದು, ಪ್ರತಿ ಬುಧವಾರ ವಿಷ್ಣು ದೇವಸ್ಥಾನದಲ್ಲಿ ಹೋಗಿ ಒಂದು ಸೇವೆಯನ್ನು ಮಾಡುವಂಥದ್ದು, ಅರ್ಚನೆಯನ್ನು ಮಾಡಿಸುವಂಥದ್ದು, ಹೆಸರು ಬೇಳೆಯನ್ನು ಅಥವಾ ಹೆಸರು ಕಾಳನ್ನು ಮಾಡಿದಂತಹ ನೈವೇದ್ಯವನ್ನು ಅರ್ಪಣೆ ಮಾಡುವಂಥದ್ದು, ಹಸುವಿಗೆ ಹೆಸರು ಕಾಳನ್ನು ತಿನ್ನಿಸುವಂಥದ್ದು, ಈ ಥರದ ಕೆಲಸವನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಿಮಗೆ ಈ ಡಿಸ್ಟರ್ಬೆನ್ಸು ಕಮ್ಮಿ ಆಗುತ್ತೆ. ಒಟ್ಟಾರೆಯಾಗಿ ಈ ಮಿಥುನ ರಾಶಿಯವರಿಗೆ 50% ಮಾತ್ರ ಶುಭ ಇದೆ, 50% ಶುಭ ಫಲ ಇಲ್ಲ. ನೋಡಿ, ಕರ್ಕಾಟಕ ರಾಶಿಯ ಬಗ್ಗೆ ನಾವು ಮಾತಾಡಬೇಕು. ಕರ್ಕಾಟಕ ರಾಶಿಯವರ ರಾಶಿಫಲವನ್ನು ನೋಡುವಂಥ ಸಂದರ್ಭದಲ್ಲಿ 10ನೇ ಮನೆಯಲ್ಲಿ ಗುರು, 8ನೇ ಮನೆಯಲ್ಲಿ ಶನಿ. ಈ ಕಡೆ ಇಲ್ಲಿ ಗುರು ಬಲವೂ ಇಲ್ಲ, ಈ ಕಡೆ ಶನಿ ಬಲವೂ ಇಲ್ಲ. ಅದರಿಂದ ಏನಾಗುತ್ತೆ, ಅರ್ಥನಾಶ. ಅರ್ಥನಾಶ ಅಂದರೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್, ಮಕ್ಕಳ ವಿಚಾರದಲ್ಲಿ ತೊಂದರೆ, ಸ್ಥಾನ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇರ್ತದೆ. ಯಾಕಂದರೆ ದಶಮ ಭಾವ ವೃತ್ತಿಭಾವವನ್ನು ಇಂಡಿಕೇಟ್ ಮಾಡುತ್ತೆ. ಅದಾದಮೇಲೆ ಶನಿ 8ನೇ ಮನೆಯಲ್ಲಿರೋದ್ರೆ ಪುತ್ರ, ಬಂಧು, ಪಶು, ಧನಾದಿ ನಾಶ. ಅಂದರೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು, ಬಂಧುಗಳ ವಿಚಾರದಲ್ಲಿ, ಸಾಕು ಪ್ರಾಣಿಗಳು, ವಾಹನಗಳ ವಿಚಾರದಲ್ಲಿ, ಮತ್ತು ಈ ಎಲ್ಲ ವಿಷಯಗಳ ಜೊತೆ ಹಣವೂ ಕೂಡ ನಷ್ಟ ಆಗುವಂಥದ್ದು, ಜೊತೆಗೆ ರೋಗ ಮತ್ತು ದುಃಖ ಎಲ್ಲವನ್ನು ಕೂಡ ಈ ವರ್ಷ ನಿಮಗೆ ಶನಿ ಅಷ್ಟಮ ಶನಿಯಾಗಿ ಕೊಡ್ತಾನೆ. ಅದರಿಂದ ಈ ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ. ಅದರಿಂದ ಕರ್ಕಾಟಕ ರಾಶಿಯವರು ಈ ವರ್ಷ ಏನಾದರೂ ಮಾಡೋಕ್ಕಿಂತ ಮುಂಚೆ 10 ಸರಿ ಯೋಚನೆ ಮಾಡಿ ಸುಮ್ಮನೆ ಹೋಗಿ ಸಿಕ್ಕಾಕೋಬೇಡಿ. ಆದಷ್ಟು ಕಾಮಾಗಿರುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದೆ. ಮತ್ತು ಪ್ರತಿ ಸೋಮವಾರದ ದಿನ ಪಾರ್ವತಿ ದರ್ಶನವನ್ನು ಮಾಡ್ತಾ ಬನ್ನಿ, ದೇವಿ ಪುರಾಣವನ್ನು ಓದುವಂಥದ್ದು, ದೇವಿಯ ಸ್ತೋತ್ರ ಪಾರಾಯಣ ಮಾಡುವಂಥದ್ದು, ಕುಲದೇವರ ದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದರೆ ಈ ಡಿಸ್ಟರ್ಬೆನ್ಸ್ ಕಮ್ಮಿ ಆಗುತ್ತೆ. ಅದರ ಜೊತೆಗೆ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲವನ್ನು ಹಸುವಿಗೆ ತಿನ್ನಿಸ್ತಾ ಬನ್ನಿ ಪ್ರತಿ ಸೋಮವಾರ, ಈ ಡಿಸ್ಟರ್ಬೆನ್ಸ್ ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಸಿಂಹರಾಶಿ. ನೋಡಿ, ಸಿಂಹರಾಶಿಯ ಬಗ್ಗೆ ನೋಡುವಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ನೋಡಿ, ಈ ಸಿಂಹರಾಶಿಗೆ 9ನೇ ಮನೆಯಲ್ಲಿ ಗುರು. ನಾನು ಆಗಲೇ ಹೇಳಿದೆ, 2, 5, 7, 9,
ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದರೆ ಅದನ್ನು ಗುರುಬಲ ಅಂತ ಕರಿತೀವಿ. ಒಂಬತ್ತನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರುಬಲ ಬಂತು. ಆದರೆ ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶನಿಬಲ ಹೋಯ್ತು. ಹಾಗಾದರೆ ಈ ಗುರುಬಲ ಇರೋದ್ರಿಂದ ಸಿಂಹರಾಶಿಯವ್ರಿಗೆ ಏನು ಪ್ರಾಪ್ತಿ ಆಗುತ್ತೆ? ಸರ್ವ ಸೌಭಾಗ್ಯ ಸಿದ್ಧಿ, ಎಲ್ಲ ವಿಚಾರಗಳಲ್ಲೂ ಅನುಕೂಲ ಆಗುತ್ತೆ, ಅದೃಷ್ಟ ಕೈ ಹಿಡಿಯುತ್ತೆ, ಮತ್ತು ತಂದೆ ವಿಚಾರದಲ್ಲಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ಅಥವಾ ಫಾರಿನ್ಗೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು, ಏನೋ ಎಜುಕೇಷನ್ಗೆ ಹೋಗಬೇಕು ಅನ್ನುವಂಥದ್ದು ಅವರಿಗೆ ಸಕ್ಸಸ್ ಆಗುತ್ತೆ, ಮಾನ ಮತ್ತು ಗೌರವ ಅವರಿಗೆ ಪ್ರಾಪ್ತಿ ಆಗ್ತದೆ. ಆದರೆ ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕಳತೃ, ಅಂದರೆ ಗಂಡನಿಗೆ ಹೆಂಡತಿ ಭಾವ, ಹೆಂಡತಿಗೆ ಗಂಡನ ಭಾವ, ಅದರಿಂದ ಭಾರ್ಯ ರೋಗ, ಅಂದರೆ ಹೆಣ್ಮಕ್ಕಳಾಗಿದ್ದರೆ ಅವರ ಯಜಮಾನರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ಗಂಡು ಮಕ್ಕಳಾಗಿದ್ದರೆ ಅವರ ಹೆಂಡತಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆ ಇರ್ತದೆ, ಮತ್ತು ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಭಯ ಆತಂಕಗಳು ಸೃಷ್ಟಿಯಾಗುವಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆಗಳಿರ್ತದೆ. ಇದ್ರ ಬಗ್ಗೆ ನೀವು ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ನೀವೇನು ಮಾಡಬೇಕು ಅಂದರೆ, ಸೋಮವಾರದ ದಿನ ಹಸುವಿಗೆ ನೆನೆಸಿದ ಗೋಧಿಯನ್ನು ತಿನ್ನಿಸುವಂಥದ್ದು, ಮತ್ತು ಭಾನುವಾರದ ದಿನ ಪ್ರಮುಖವಾಗಿ ಶಿವ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ, ಒಂದು 10 ನಿಮಿಷ ಪ್ರಶಾಂತವಾಗಿ ಕೂತ್ಕೊಂಡು ಆ ವಿಷ್ಣುವಿಗೆ ಅಥವಾ ಶಿವನಿಗೆ ಸಂಬಂಧಪಟ್ಟಂಥ ಮಂತ್ರ ಪಠಣೆಯನ್ನು ಮಾಡಿ ಬರುವಂಥದ್ದು, ಸೇವೆಯನ್ನು ಮಾಡುವಂಥದ್ರಿಂದ ಈ ಡಿಸ್ಟರ್ಬೆನ್ಸು ನಿಮಗೆ ಕಮ್ಮಿ ಆಗುತ್ತೆ. ಹಾಗಾದರೆ ಮುಂದಿನ ರಾಶಿಯ ಬಗ್ಗೆ ನಾವು ನೋಡಬೇಕಾಗ್ತದೆ. ಈ ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ಕನ್ಯಾ ರಾಶಿ. ನೋಡಿ, ಈ ಕನ್ಯಾ ರಾಶಿ ಬಗ್ಗೆ ನಾವು ನೋಡುವಂಥ ಸಂದರ್ಭದಲ್ಲಿ, ಈ ಕನ್ಯಾ ರಾಶಿಯವ್ರಿಗೆ 8ನೇ ಮನೆಯಲ್ಲಿ ಗುರುಬಲ ಹೋಯ್ತು, ಇನ್ನು 6ನೇ ಮನೆಯಲ್ಲಿ ಶನಿಬಲ ಬಂತು. ಅಂದರೆ 8ನೇ ಮನೆಯಲ್ಲಿರುವಂತಹ ಗುರು ಮೃತ್ಯು ಭಯವನ್ನು, ಅನಾರೋಗ್ಯವನ್ನು, ದೀರ್ಘಕಾಲದ ರೋಗಬಾಧೆಯನ್ನು, ದುಃಖವನ್ನು, ಧನನಷ್ಟವನ್ನು, ರೋಗ ಪೀಡೆಯನ್ನು ಯಾರು ನೀಡ್ತಾ ಇದ್ದಾನೆ? ಕನ್ಯಾ ರಾಶಿಯವ್ರಿಗೆ ಗುರು ನೀಡ್ತಾ ಇದ್ದರೆ ಇಲ್ಲಿ ಸರ್ವ ವಿಚಾರದಲ್ಲೂ ಸುಖ ಸಂತೋಷವನ್ನು ಅವನು ಶನಿ ನೀಡ್ತಾ ಇದ್ದಾನೆ. 6ನೇ ಮನೆ ಯಾವುದೋ ಲೋನ್ಗೆ ಅಪ್ಲೈ ಮಾಡಿರ್ತೀರಿ, ಎಸ್ ಖಂಡಿತ ಆಗುತ್ತೆ, ಆದರೆ ಇವನು ನಷ್ಟ ಮಾಡ್ತಾನೆ. ಪ್ಲಸ್ ಶತ್ರುಬಾಧೆಯನ್ನು ಇವ ಶನಿ ನಿವಾರಣೆ ಮಾಡ್ತಾನೆ, ಆದರೆ ಧನ ನಷ್ಟವನ್ನು, ದುಃಖವನ್ನು ಗುರು ಕೊಡ್ತಾನೆ. ಅದರಿಂದ ನೀವೇನು ಮಾಡಬೇಕು ಅಂತಂದರೆ, ಈ ಕನ್ಯಾ ರಾಶಿಯಲ್ಲಿ ಜನನಾಗಿರುವಂಥವರು ಬುಧವಾರದ ದಿನ ನಿಮ್ಮ ಮನೆ ದೇವರನ್ನ ಪೂಜೆ ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದು, ಸ್ತೋತ್ರ ಪಾರಾಯಣ ಮಾಡುವಂಥದ್ದು, ಈ ಕೆಲಸವನ್ನು ಮಾಡ್ತಾ ಬನ್ನಿ. ಸ್ವಲ್ಪ ಮಟ್ಟಿಗೆ ನಿಮಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಇನ್ನು ಮುಂದಿನ ರಾಶಿ ಬಂದು ತುಲಾ ರಾಶಿ. ಈ ತುಲಾ ರಾಶಿ ಬಗ್ಗೆ ನೋಡುವಂಥ ಸಂದರ್ಭದಲ್ಲಿ, ಈ ತುಲಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಗುರು, 5ನೇ ಮನೆಯಲ್ಲಿ ಶನಿ. 7ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಗುರುಬಲವನ್ನು ಕೊಟ್ಟರೆ, 5ನೇ ಮನೆಯಲ್ಲಿ ಸಂಚಾರ ಮಾಡುವಂಥ ಶನಿಬಲವನ್ನು ತೆಗೆದಾಕಿದ್ದಾನೆ ಇಲ್ಲ. ಹಾಗಾದರೆ ಈ ಗುರು ಏನು ಫಲವನ್ನು ಕೊಡ್ತಾನೆ? ಶುಭಯಾತ್ರೆ, ಒಳ್ಳೆ ಕ್ಷೇತ್ರಗಳಿಗೆ, ಒಳ್ಳೆ ಜಾಗಗಳಿಗೆ ಪ್ರವಾಸವನ್ನು ಹೋಗುವಂಥದ್ದು, ವೈವಾಹಿಕ ಜೀವನವನ್ನು ಸಂತೋಷ ಮಾಡುವಂಥದ್ದು, ಮತ್ತು ಮದುವೆಗೆ ಪ್ರಯತ್ನ ಮಾಡ್ತಿರುವಂಥವ್ರಿಗೆ ಮದುವೆ ಆಗುವಂಥದ್ದು, ಮತ್ತು ಸಂತಾನ ಅಪೇಕ್ಷೆ ಪಡ್ತಾ ಇರುವಂಥವ್ರಿಗೆ ಸಂತಾನ ಹಾಕುವಂಥದ್ದು, ಅಥವಾ ಮಕ್ಕಳ ವಿಚಾರದಲ್ಲಿ ಒಳ್ಳೆಯ ವಿಚಾರಗಳು ಬರುವಂಥದ್ದು, ಹೆಣ್ಣು ಮಕ್ಕಳಾಗಿದ್ದರೆ ಗಂಡನಿಂದ ಸುಖ, ಅಥವಾ ಗಂಡು ಮಕ್ಕಳಾಗಿದ್ದರೆ ಸ್ತ್ರೀ ಸುಖ, ಅಂದರೆ ಹೆಂಡತಿಯಿಂದ ಸುಖ ಸಂತೋಷಗಳು ಪ್ರಾಪ್ತಿಯಾಗುವಂಥದ್ದು, ಹೆಂಡತಿಯಾಗಿದ್ದರೆ ಗಂಡನಿಂದ ಸುಖ ಸಂತೋಷ ಅವರಿಗೆ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಇನ್ನು ಶನಿ ಏನು ಮಾಡ್ತಾ ಇದ್ದಾನೆ ಇಲ್ಲಿ? ಧನವನ್ನು, ಬುದ್ಧಿಯನ್ನು, ಪುತ್ರಾದಿ ವಿಚಾರದಲ್ಲಿ ನಾಶವನ್ನು ಮಾಡ್ತಾ ಇದ್ದಾನೆ. ಅದರಿಂದ ಭಾಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಹಾಗಾದರೆ ಈ ತುಲಾರಾಶಿಯಲ್ಲಿ ಜನನಾಗಿರುವಂಥದ್ರು ಶುಕ್ರವಾರದ ದಿನ ದುರ್ಗಾಪಾರಾಯಣ, ದೇವಿ ದರ್ಶನವನ್ನು ಮಾಡುವಂಥದ್ದು, ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂಥದ್ದು, ಅನುಕೂಲ ಇದ್ದರೆ 6 ಇಂಚಿನ ದೀಪವನ್ನು ಮನೆ ದೇವರಿಗೆ ಹಚ್ಚುವಂಥ ಕೆಲಸವನ್ನು ಮಾಡುವಂಥದ್ದು, ಮತ್ತು ತುಂಬ ತಾಳ್ಮೆಯಿಂದ ಇರುವಂಥದ್ದು, ಯಾವುದೇ ಹೊಸ ವ್ಯವಹಾರ ಕೈವಾಕಾಗುವಾಗ ಸ್ವಲ್ಪ ಯೋಚನೆಯನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಇಲ್ಲಿ ನೀವು ಶನಿಯನ್ನು ಆಕ್ಟಿವ್ ಮಾಡಬೇಕು. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದರ್ಶನ, ಶಿವನ ದರ್ಶನ, ಅಥವಾ ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು, ಅಲ್ಲೊಂದಷ್ಟು ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಈ ಶನಿಬಲ ನಿಮಗೆ ವೃದ್ಧಿ ಆಗ್ತದೆ. ಹಾಗಾದರೆ ಈ ತುಲಾರಾಶಿಯವ್ರಿಗೆ 50% ಮಾತ್ರ ಶುಭ ಫಲ, 50% ಶುಭ ಫಲ ಇಲ್ಲ. ಇನ್ನು ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ವೃಶ್ಚಿಕ ರಾಶಿ. ನೋಡಿ, ಈ ವೃಶ್ಚಿಕ ರಾಶಿಯವ್ರ ಬಗ್ಗೆ ನಾವು ಭಾಳ ವಿಶೇಷವಾಗಿ ನೋಡಬೇಕಾಗ್ತದೆ. ಯಾಕಪ್ಪ ಅಂತಂದರೆ, ನೋಡಿ, ಈ ವೃಶ್ಚಿಕ ರಾಶಿಯವ್ರಿಗೆ 6ನೇ ಮನೆಯಲ್ಲಿ ಗುರು, 4ನೇ ಮನೆಯಲ್ಲಿ ಶನಿ.
ಸೊನ್ನೆ ಸೊನ್ನೆ, ಗುರು ಬಲವೂ ಇಲ್ಲ, ಶನಿ ಬಲವೂ ಇಲ್ಲ. ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಜನನಾಗಿರ್ತಾರೋ ಶತ್ರುಗಳ ಪೀಡೆ ಜಾಸ್ತಿ ಆಗ್ತದೆ, ಮತ್ತು ಅವರಿಗೆ ರೋಗ ಪೀಡೆಯೂ ಕೂಡ ಜಾಸ್ತಿ ಆಗ್ತದೆ, ಅಂದರೆ ಹೆಲ್ತ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತದೆ, ಮತ್ತು ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು, ಬಂಧುಗಳ ವಿಚಾರದಲ್ಲಿ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವಂಥದ್ದು, ಮತ್ತು ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸುವಂಥದ್ದು ಆಗ್ತದೆ. ಅದರಿಂದ ನೀವೇನು ಮಾಡಬೇಕಾಗ್ತದೆ ಅಂದರೆ, ಪ್ರತಿ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಗಣಪತಿ ದರ್ಶನವನ್ನು ಮಾಡುವಂಥದ್ದು, ಸುಬ್ರಹ್ಮಣ್ಯ ಅಥವಾ ಗಣಪತಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಪಾರಾಯಣ ಮಾಡುವಂಥದ್ದು, ಹಾಲಭಿಷೇಕ ಮಾಡಿಸುವಂಥದ್ದು, ಮತ್ತು ಇಲ್ಲಿ ಗುರು ಮತ್ತು ಶನಿಗೆ ವಿಶೇಷವಾಗಿ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ, ಮತ್ತು ಎಚ್ಚರಿಕೆಯಿಂದ ಮತ್ತು ಸಮಾಧಾನದಿಂದ ಇರುವಂತಹ ಕೆಲಸವನ್ನು ಈ ವೃಶ್ಚಿಕ ರಾಶಿಯವರು ಮಾಡಬೇಕಾಗ್ತದೆ. ಇನ್ನು ಧನುಸ್ ರಾಶಿಯವ್ರ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ನೋಡಿ, ಇಲ್ಲಿ ಧನುಸ್ ರಾಶಿಯವ್ರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಇರುವ 12 ರಾಶಿಯಲ್ಲಿ 100% ಗುರುಬಲ ಶನಿಬಲ ಇರುವಂತಹ ಏಕೈಕ ರಾಶಿ ಯಾವುದಪ್ಪ ಅಂತಂದರೆ, ಯಾವುದು? ಧನುಸ್ ರಾಶಿ. ಯಾಕಪ್ಪ ಅಂತಂದರೆ, ಇಲ್ಲಿ ನೋಡಿ, ಧನುಸ್ ರಾಶಿಯವ್ರಿಗೆ 5ನೇ ಮನೆಯಲ್ಲಿ ಗುರುಬಲ ಬಂತು, ಅದಾದ ಮೇಲೆ 3ನೇ ಮನೆಯಲ್ಲಿ ಶನಿಬಲವೂ ಬಂತು. ಗುರುಬಲ ಮತ್ತು ಶನಿಬಲ ಇರುವಂಥದ್ದು, ಹಾಗಾದ್ರೆ ಏನಾಗುತ್ತೆ? ಧನಲಾಭ, ಸಜ್ಜನರ ಸಂಘ, ರಾಜ್ಯ ಪೂಜ್ಯತೆ, ಇವರನ್ನ 10 ಜನ ಗುರುತಿಸುವಂಥ ಯೋಗ ಇವರಿಗೆ ಪ್ರಾಪ್ತಿ ಆಗ್ತದೆ. ಶನಿ ಸ್ಥಾನ ಪ್ರಾಪ್ತಿ, ಹಣಕಾಸಿನ ವಿಷಯದಲ್ಲಿ ಲಾಭ, ಮತ್ತು ಮೃತ್ಯು ಸುಖ, ಅಣ್ಣ ತಮ್ಮಂದರಿಂದ ಅನುಕೂಲಗಳು ಇವರಿಗೆ ಆಗುವಂತಹ ಯೋಗ ಇವರಿಗೆ ಪ್ರಾಪ್ತಿ ಆಗ್ತದೆ. ಅದರಿಂದ ಈ ಧನುಸ ರಾಶಿಯವ್ರಿಗೆ ಚೆನ್ನಾಗಿದೆ. ಆದರೂ ಕೂಡ ಗುರುವಾರದ ದಿನ ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು, ಹಸುವಿಗೆ ಕಡಲೆಕಾಳನ್ನು ಕೊಡುವಂಥದ್ದು ನೆನೆಸಿ, ಮತ್ತು ನಿಮ್ಮ ಕುಲದೇವರನ್ನು ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ, ಮತ್ತು ನಿಮ್ಮ ಗುರುಗಳ ದರ್ಶನವನ್ನು ಮಾಡೋದರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಸಾಡೆ ಸಾತಿಯ ಕೊನೆಯ ಭಾಗ. ಇಲ್ಲಿ ಸಾಡೆ ಸಾತಿ ಕೊನೆಯ ಭಾಗ ಇದ್ದಾಗ ಎಲ್ಲರಿಗೂ ಕೆಟ್ಟದ್ದಾಗತ್ತೆ ಅಂತ ಏನಿಲ್ಲ. ಅವರ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾಗ, ನಿಮ್ಮ ಪ್ರತಿನಿತ್ಯದ ಕರ್ಮ ಚೆನ್ನಾಗಿದ್ದಾಗ ಕೂಡ ಈ ಥರ ಸಮಸ್ಯೆಗಳು ಸಾಡೆ ಸಾತಿಯಿಂದ ಏನು ತೊಂದರೆ ಆಗೋದಿಲ್ಲ, ಇಲ್ಲಾಂದರೆ ಖಂಡಿತವಾಗಿಯೂ ನೀವು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ನೋಡಿ, ಇಲ್ಲಿ ಏನಾಗಿದೆ ಅಂತಂದರೆ, ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿ ಶನಿಬಲ ಇಲ್ಲ, 4ನೇ ಮನೆಯಲ್ಲಿ ಗುರುಬಲವೂ ಇಲ್ಲ. ಹಾಗಾದರೆ ಏನಾಗುತ್ತೆ ಅಂತಂದರೆ, ಬಂಧುಗಳಿಂದ ದುಃಖ ಅನುಭವಿಸ್ತೀರಿ. ಗುರು ಕೊಡ್ತಾ ಇರೋದು ದೈನ್ಯತೆ, ಪಶುವಾಹನ ಭಯ, ಧನ ಹಾನಿಯು ಪ್ರಾಪ್ತಿಯಾಗುತ್ತದೆ, ಧನ ನಷ್ಟ ಆಗುತ್ತೆ. ಬಂಧುಗಳಿಂದ ನಾವು ನಷ್ಟವನ್ನು ಹೊಂದುತ್ತೀವಿ, ನಿಷ್ಠುರವನ್ನು ಅನುಭವಿಸಬೇಕಾಗ್ತದೆ. ವಾಹನ ವಿಚಾರದಲ್ಲಿ ತೊಂದರೆ, ಸಾಕು ಪ್ರಾಣಿಗಳಿಂದ ತೊಂದರೆ ಆಗುವಂಥದ್ದು, ಅಥವಾ ಸಾಕು ಪ್ರಾಣಿಗಳಿಗೆ ತೊಂದರೆ ಆಗುವಂಥದ್ದು, ಧನಹಾನಿ ಆಗುವಂಥದ್ದು. ಇನ್ನು ಶನಿ ಧನ ಪುತ್ರಾದಿ ನಾಶ ಮತ್ತು ಶೋಕವನ್ನು ನೀಡ್ತಾನೆ, ಅಣ್ಣ ತಮ್ಮಂದಿರಿಂದ ದುಃಖವನ್ನು ಕೊಡ್ತಾನೆ. ಅದರಿಂದ ಈ ಮಕರ ರಾಶಿಯಲ್ಲಿ ಜನನಾಗಿರುವಂಥವ್ರಿಗೆ ಶನಿಬಲವೂ ಇಲ್ಲ, ಗುರುಬಲವೂ ಇಲ್ಲ, ಅದರ ಜೊತೆಗೆ ಸಾಡೆ ಸಾತಿಯೂ ಕೂಡ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ, ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗ್ತದೆ, ಮತ್ತು ಆರೋಗ್ಯದ ವಿಚಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಂದಷ್ಟು ದಾನ ಧರ್ಮ ಮಾಡುವಂಥದ್ದು, ಒಂದು ಸಮಾಧಾನ ಚಿತ್ತದಿಂದ ಇರುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು ನೀವು ಮಾಡ್ತಾ ಬನ್ನಿ, ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವ್ರಿಗೆ, ಕುಂಭರಾಶಿಯವ್ರಿಗೆ ಕೂಡ ಇಲ್ಲಿ ಸಾಡೆ ಸಾತಿ ನಡೀತಾ ಇರುವಂಥದ್ದು ಭಾಳ ಪ್ರಮುಖವಾಗಿ ನಾವು ಗಮನಿಸಬೇಕು. ಅದರ ಜೊತೆಗೆ ಜನ್ಮಶನಿಯೇ ನಡೀತಾ ಇದೆ. ಜನ್ಮ ಶನಿ ನಡೆಯುವಂಥ ಸಂದರ್ಭದಲ್ಲಿ ಅವ್ರಿಗೆ ಶನಿಬಲ ಇಲ್ಲ. ಅದಾದಮೇಲೆ 3ನೇ ಮನೇಲಿ ಗುರು ಇರೋದ್ರಿಂದ ಗುರುಬಲವೂ ಇಲ್ಲ. ಕುಂಭರಾಶಿಯವ್ರಿಗೂ ಕೂಡ 0% ಗುರುಬಲವೂ ಇಲ್ಲ, ಶನಿಬಲವೂ ಇಲ್ಲ. ನೋಡಿ, ಇದರಿಂದ ಏನಾಗುತ್ತೆ? ಸ್ಥಾನ ಚಲನೆ, ಬಂಧು ಕಲಹ, ಕಾರ್ಯವಿಘ್ನ, ರೋಗ ಉಂಟಾಗುವಂಥದ್ದು. ಅದೇ ಶನಿ ಕೆಟ್ಟಿರೋದ್ರಿಂದ ರೋಗ, ಸೋಂಬೇರಿತನ, ಅಶುಚಿ ಮತ್ತು ಭಯ ಉಂಟಾಗುವಂಥದ್ದು ಆಗ್ತದೆ. ಅದರಿಂದ ನೀವು ಕೂಡ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆ ಎಂದಿರಿ. ಕಾಲಭೈರವನ ದರ್ಶನವನ್ನು ಮಾಡುವಂಥದ್ದು, ಶಿವನ ದರ್ಶನವನ್ನು ಮಾಡುವಂಥದ್ದು, ಶಿವನ ಆರಾಧನೆಯನ್ನು ಮಾಡುವಂಥದ್ದು, ಶನಿ ದರ್ಶನ ಮಾಡುವಂಥದ್ದು, ಸ್ತೋತ್ರ ಪಾರಾಯಣ ಮಾಡುವಂಥದ್ದನ್ನು ಮಾಡ್ತಾ ಬಂದರೆ ಈ ದೋಷ ನಿಮಗೆ ನಿವಾರಣೆ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಧಾನವಾಗಿರುವಂಥದ್ದು, ಯಾವುದೇ ಒಂದು ಕೆಲಸ ಮಾಡುವಾಗ ಎಚ್ಚರಿಕೆಯಿಂದ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟು ಮೀನರಾಶಿ. ಇನ್ನು ಮೀನರಾಶಿ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ, ಈ ಮೀನರಾಶಿಯವ್ರಿಗೂ ಕೂಡ ಸಾಡೆ ಸಾತಿ ಪ್ರಾರಂಭ ಆಗಿರುವಂಥದ್ದು. ಇನ್ನು ಈ ಮೀನರಾಶಿ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಮೀನರಾಶಿಯವ್ರಿಗೆ 50-50,
ನೋಡಿ ಇಲ್ಲಿ ಮೀನರಾಶಿಯಲ್ಲಿ ಜನನಾಗಿರುವಂಥವ್ರಿಗೆ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ, ಗುರು ಬಲ ಬಂತು. ಆದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾನೆ, ಶನಿಬಲ ಹೋಯ್ತು. ಗುರುಬಲ ಇದೆ, ಶನಿಬಲ ಇಲ್ಲ. ಅದರಿಂದ ಏನಾಗುತ್ತೆ, ಗುರು ಏನು ಕೊಡ್ತಾ ಇದ್ದಾನೆ ಮೀನರಾಶಿಯವ್ರಿಗೆ, ಇಷ್ಟು ದಿನ ಮೀನರಾಶಿಯವ್ರಿಗೆ ಜನ್ಮದಲ್ಲಿ ಗುರು ಇದ್ದ, ಟೆನ್ಷನ್ನೋ ಟೆನ್ಷನ್ಸು ಒತ್ತಡ ದೈಹಿಕ ಪೀಡೆ ಇತ್ತು. ಬಟ್ ಇವಾಗ ಸ್ವಲ್ಪ ಧನಪ್ರಾಪ್ತಿ, ಮದುವೆ ಅನುಕೂಲ ಆಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂಥದ್ದು, ಕುಟುಂಬದಲ್ಲಿ ಸುಖ, ವಾಕ್ಸಿದ್ಧಿ ಇವರಿಗೆ ಪ್ರಾಪ್ತಿ ಆಗ್ತದೆ. ಆದರೆ ಶನಿ ಕೆಟ್ಟಿಲ್ದಿರೋದ್ರಿಂದ, ಕೆಟ್ಟಿರೋದ್ರಿಂದ ಭಾರ್ಯ ಪುತ್ರಾದಿ ರೋಗ ಮತ್ತು ಅನರ್ಥ ಮತ್ತು ವ್ಯಯ ಲಾಸ್ ಅನೇಕ ವಿಚಾರದಲ್ಲಿ. ಆ್ಯಕ್ಚುಲಿ ನೋಡಿ, ಲಾಭಾಧಿಪತಿ ವ್ಯಯದಲ್ಲಿದ್ದಾನೆ. ಲಾಭಾಧಿಪತಿ ವ್ಯಯದಲ್ಲಿದ್ದಂಥ ಸಂದರ್ಭದಲ್ಲಿ ಗಳಿಸಿರುವಂಥದ್ದು, ಕೂಡಿಟ್ಟಿರುವಂಥದ್ದನ್ನು ಯಾವುದೋ ಕಾರಣಕ್ಕೆ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತೆ ನೀವು ಶನಿಯನ್ನು ಆರಾಧನೆ ಮಾಡುವಂಥದ್ದು, ಗುರು ದರ್ಶನವನ್ನು ಮಾಡುವಂಥದ್ದು, ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥದ್ದು, ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆಯುವಂಥ ಕೆಲಸವನ್ನು ಮಾಡುವಂಥದ್ದು, ಆದಷ್ಟು ಪುಣ್ಯದ ಕೆಲಸವನ್ನು, ದಾನ ಧರ್ಮವನ್ನು ಮಾಡುವಂಥದ್ದನ್ನು ಮಾಡೋದ್ರಿಂದ ಈ ಮೀನರಾಶಿಯವ್ರಿಗೆ ಖಂಡಿತವಾಗಿಯೂ ಶನಿ ಆಕ್ಟಿವ್ ಆಗ್ತಾನೆ. ಅಂದರೆ ಇವತ್ತು ಹನ್ನೆರಡು ರಾಶಿಗಳ ಬಗ್ಗೆ ತಿಳಿಸಿರುವಂತಹ ವರ್ಷಫಲ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಬರೀ ಹನ್ನೆರಡು ರಾಶಿಗಳ ಫಲಾಫಲವನ್ನು ತಿಳಿಸ್ತೆ, ಗುರುಬಲ ಅಂದ್ರೇನು ಮತ್ತು ಶನಿಬಲ ಅಂದ್ರೇನು. ಈ ಗುರುಬಲ ಮತ್ತು ಶನಿಬಲವನ್ನು ಶಾಸ್ತ್ರೋಕ್ತವಾಗಿ, ಶಾಸ್ತ್ರಬದ್ಧವಾಗಿ ನೋಡುವಂತಹ ಕ್ರಮ ಹೀಗೆ. ನಾವು ಯಾರಿಗೋ ಹೇಳ್ಬಿಟ್ಟಿರ್ತೇವೆ, ಈ ಗುರು ನಿನಗೆ ಸಖತ್ತಾಗಿದೆ, ಈ ವರ್ಷ ಗುರುಬಲ ಆಯ್ತು ಹೋಗು ಅಂತ. ಏನೇ ಗುರುಗಳು ಹೇಳೋದು ಆಗ್ತಾ ಇಲ್ಲ, ಯಾಕಂದರೆ ಇಲ್ಲಿ ಶನಿ ಕೆಟ್ಟಿದ್ದಾನೆ. ಇನ್ನೊಬ್ಬರಿಗೆ ಯಾರಿಗೂ ಗುರು ಚೆನ್ನಾಗೇ ಇಲ್ಲ ಅಂತ ಹೇಳಿರ್ತೀವಿ, ಇಲ್ಲಿ ಶನಿ ಚೆನ್ನಾಗಿರ್ತಾನೆ, ಏನೋ ಒಂದಷ್ಟು ಕೆಲಸಗಳಾಗ್ತಿರುತ್ತೆ. ಅಂದರೆ ಯಾವಾಗಲೂ ನಾವು ನೋಡುವಾಗ ಗುರುಬಲ ಮತ್ತು ಶನಿಬಲ ಎರಡನ್ನೂ ಸೇರಿಸ್ಕೊಂಡು ವರ್ಷಫಲವನ್ನು ನೋಡೋದ್ರಿಂದ ಅನುಕೂಲಗಳಾಗುತ್ತೆ. ಒಟ್ಟಾರೆಯಾಗಿ ಯಾವ್ಯಾವ ವರ್ಷ ಯಾವ್ಯಾವ ರಾಶಿಯವ್ರಿಗೆ 100%, ಯಾವ್ಯಾವ ರಾಶಿಯವ್ರಿಗೆ ಗುರುಬಲ ಶನಿಬಲ ಎರಡೂ ಇಲ್ಲ, ಮತ್ತು ಯಾರು ಎಚ್ಚರಿಕೆಯಿಂದ ಇರಬೇಕು, ಯಾರು ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇಲ್ಲಿರುವಂತಹ ಕೆಲವು ರಾಶಿಯವ್ರಿಗೆ ಸೊನ್ನೆ ಬಂದಿದೆ, ಅದರಿಂದ ನೀವೇನು ಗಾಬರಿ ಆಗೋದು ಬೇಕಿಲ್ಲ. ಯಾಕೆ ಅಂತಂದರೆ ನಿಮ್ಮ ಜಾತಕ ಚೆನ್ನಾಗಿದ್ದಾಗ ಇದು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಆದರೆ ನಿಮ್ಮ ಜಾತಕದಲ್ಲೂ ದಶಾಭುಕ್ತಿ ಚೆನ್ನಾಗಿಲ್ಲದಿದ್ದಾಗ, ಇಲ್ಲೂ ಕೂಡ ನೆಗೆಟಿವ್ ಇದ್ದರೆ 100% ಅದನ್ನೇ ನಾವು ಕೆಟ್ಟ ಕಾಲ ಅಂತ ಕರಿತೀವಿ. ಅದರಿಂದ ಆದಷ್ಟು ಪ್ರತಿನಿತ್ಯ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬನ್ನಿ, ಕುಲದೇವರನ್ನು ನೆನೆಸ್ಕೊಳ್ಳಿ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ, ಇಷ್ಟವಾಗಿರುವಂತಹ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಬೆಳಗ್ಗೆ ಎದ್ದು ಒಂದು ಫ್ರೆಶ್ ಆಗಿ ದೇವ್ರ ದೀಪವನ್ನು ಹಚ್ಚಿಟ್ಟು ಒಂದು ಪೂಜೆಯನ್ನು ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ, ಖಂಡಿತವಾಗಿಯೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗಿದೆ, ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಮುಂದಿನ ಎಪಿಸೋಡಲ್ಲಿ ಬೇರೆ ವಿಚಾರವನ್ನು ಮತ್ತು ಭಾಳ ಕುತೂಹಲಕರ ಆಗಿರುವಂತಹ ವಿಚಾರವನ್ನು ತಿಳಿಸ್ಕೊಡ್ತೀನಿ. ನಮಸ್ಕಾರ.